ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಶಾಂತಿನಗರ, ವಿಲ್ಸನ್ ಗಾರ್ಡನ್, ಲಾಲ್ಬಾಗ್, ಕೆಆರ್ ಮಾರ್ಕೆಟ್, ಮೆಸಿಕ್ ಸುತ್ತಮುತ್ತ ಭಾರೀ ಮಳೆಯಾಗ್ತಾ ಇದೆ. ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಶಾಂತಿನಗರ, ವಿಲ್ಸನ್ ಗಾರ್ಡನ್, ಲಾಲ್ಬಾಗ್, ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್ ಸುತ್ತಮುತ್ತ ಭಾರೀ ಮಳೆ ಆಗ್ತಾ ಇದೆ. ಕೆಆರ್ ಮಾರ್ಕೆಟ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಮಳೆ ಹಿನ್ನೆಲೆಯಲ್ಲಿ. ಹೀಗಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ದ್ವಿಚಕ್ರ ವಾಹನಗಳು ನೀರಿನಲ್ಲಿ ಮುಳುಗಡೆಯಾಗಿದೆಯಂತೆ. ಅರ್ಧ ಗಂಟೆಯಿಂದ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ದಾರೆ ವಾಹನ ಸವಾರರು. ನಡು ರಸ್ತೆಯಲ್ಲೇ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿವೆ. ಈಗ ನೋಡ್ತಾ ಇದ್ದೀವಿ, ನಾವು ಗಮನಿಸ್ತಾ ಇದ್ದೀವಿ, ಕೆಆರ್ ಮಾರ್ಕೆಟ್ ಆಗಿರ್ಬೋದು, ವಿಲ್ಸನ್ ಗಾರ್ಡನ್, ಮೆಜೆಸ್ಟಿಕ್ ಸುತ್ತಮುತ್ತ ಭಾರೀ ಮಳೆ ಆಗ್ತಾ ಇದೆ. ಸುಮಾರು 3-4 ಅಡಿಯಷ್ಟು ನೀರು ತುಂಬಿಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ನಾವು ಗಮನಿಸ್ತಾ ಇದ್ದೀವಿ ಮಳೆ ಸಾಕಷ್ಟು ಅವಾಂತರವನ್ನು ತಂದೊಡ್ಡಿದೆ. ಯಾವ್ಯಾವ ಭಾಗದಲ್ಲಿ ಮಳೆ ಆಗ್ತಾ ಇದೆ, ಸದ್ಯಕ್ಕೆ ಹೇಗಿದೆ ಸ್ಥಿತಿ ಬೆಂಗಳೂರಿನಾದ್ಯಂತ? ಎಸ್ ಪ್ರಭು, ಏನು ಬೆಂಗಳೂರಿನಲ್ಲಿ ಸುರಿತಿರ್ತಕ್ಕಂತಹ ಭಾರೀ ಮಳೆಯ ಮೇಲೆ ಒಂದಷ್ಟು ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನುಗ್ಗಿರುವಂತದ್ದು ಏನು ಪ್ರಮುಖವಾಗಿ ನೋಡೋದಾದ್ರೆ ಕೆಆರ್ ಮಾರ್ಕೆಟ್ ಆಗ್ಬೋದು, ಮತ್ತೆ ಹಾಗೆ ಏನು ಶಾಂತಿನಗರ ಡಬಲ್ ರೋಡ್ ಆಗ್ಬೋದು, ಮತ್ತಿತರ ಭಾಗಗಳಲ್ಲಿ ಸಾಕಷ್ಟು ಮಳೆ ಪ್ರಮಾಣ ಹೆಚ್ಚಾಗಿರೋದ್ರಿಂದ ನಡು ರಸ್ತೆಯಲ್ಲೇ ವಾಹನ ಸವಾರರು ಒಂದಷ್ಟು 2-3 ಗಾಡಿಗಳಿಗೂ ಇಲ್ಲಿ ಕೆಎಸ್ಆರ್ ಸರ್ಕ ಏನು ಕೆಆರ್ ಮಾರ್ಕೆಟ್ ಏನು ಫ್ಲೇವರ್ ಕೆಳಗಡೆನೆ ಮಳೆ ನೀರಿನಲ್ಲಿ ನಿಂತಿರುವಂತ, ಜೊತೆಗೆ ಒಂದು ಆಟೋ ಕೂಡ ಮಳೆ ನೀರಿನಲ್ಲಿ ನಿಂತು ಆಟೋದಲ್ಲಿರುವಂತಹ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಬಹುತೇಕ ಭಾಗದಲ್ಲಿ ಇವತ್ತು ಭಾರಿ ಮಳೆ ಆಗಲಿದೆ ಅನ್ನೋದು ಕೂಡ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ನೀಡಿದೆ. ಹೀಗಾಗಿ ಬಿಬಿಎಂಪಿ ಈ ಒಂದು ಹಿನ್ನೆಲೆಯಲ್ಲಿ ಭಾರಿ ಮಳೆ ಆಗುವ ಸಂಭವ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಇಲಾಖೆ ಕೂಡ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗಿದೆ. ಹೀಗಾಗಿ ಒಂದು ರೀತಿ ಪ್ರಯಾಣಿಕರಾಗ್ಬೋದು, ಜನರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಮನೆಗಳಿಗೆ ತಮ್ಮ ಮನೆಗಳಿಗೆ ಈಗಾಗಲೇ ತಲುಪಬೇಕನ್ನೋದು ಕೂಡ ಮುನ್ನೆಚ್ಚರಿಕೆ ಕ್ರಮ ವಹಿಸಿರುವಂತದ್ದು ಪ್ರಭು. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.